नमस्कार वीक्षकरे, सुलभणित चंद्रे स्वागत। इंदु नानु 8ने विद्यार्थिगळिगागि अध्याय 3 दत्तांशगळ निर्वहणेयल्लि अभ्यास 3.1 रल्लि 5ने प्रश्ने विवरणे कोड्ता इद्दीनि। इल्लेनिदे नोडि, कोट्टिरुव ओंदु नक्षे ओंदु तरगतिय विद्यार्थिगळु रजा कालदल्लि एष्टु टिवि नोडिदरे एंदु तोरिसुत्तदे। ई केळगे कोट्टिरुवंत प्रश्नेगळन्नु नावु उत्तरिसबेकागिदे। ಅತಿ ಹೆಚ್ಚು ವಿದ್ಯಾರ್ಥಿಗಳು ಎಷ್ಟು ಗಂಟೆಗಳ ಕಾಲ ಟಿವಿ ನೋಡಿದರು? ಇಲ್ಲಿ ಒಂದು ನಾನು ನಿಮಗೆ ನಕ್ಷೆಯನ್ನು ಕೊಡ್ತೀನಿ, ನೀವು ಆ ನಕ್ಷೆಯನ್ನು ನೋಡಿಕೊಳ್ಳಬಹುದು. ಸೋ 4 ಗಂಟೆಗಳಿಗಿಂತ ಕಡಿಮೆ ಕಾಲ ಟಿವಿ ಎಷ್ಟು ವಿದ್ಯಾರ್ಥಿಗಳು ನೋಡಿದರು? ಅದೇ ರೀತಿಯಾಗಿ ಎಷ್ಟು ವಿದ್ಯಾರ್ಥಿಗಳು 5 ಗಂಟೆಗಿಂತ ಹೆಚ್ಚು ಕಾಲ ಟಿವಿ ನೋಡುವುದರಲ್ಲಿ ಕಳೆಯುತ್ತಾರೆ ಅನ್ನುವಂಥದ್ದು. ಒಂದು ಕಡೆ ನಕ್ಷೆಯನ್ನು ಕೊಡ್ತೀನಿ, ನೀವು ನೋಡಿ. ಸೋ ಇಲ್ಲಿ ನೋಡಿ, ಮೊದಲನೇ ಪ್ರಶ್ನೆ ಏನಿದೆ ಅಂತಂದರೆ, ಅತಿ ಹೆಚ್ಚು ವಿದ್ಯಾರ್ಥಿಗಳು ಎಷ್ಟು ಗಂಟೆ ಕಾಲ ಟಿವಿ ನೋಡಿದರು ಅನ್ನುವುದಕ್ಕೆ ಪರಿಹಾರವನ್ನು ನಾನು ಇಲ್ಲಿ ಕೊಡ್ತಾ ಇದ್ದೀನಿ. ಮೊದಲನೇ ಪ್ರಶ್ನೆ, ನೀವು ಇಲ್ಲಿ ನಕ್ಷೆಯನ್ನು ನೋಡಿ. ನಕ್ಷೆಯನ್ನು ನೋಡಿದ್ರೆ ಅಲ್ಲಿ ಏನಿದೆ ಅಂತಂದರೆ, ಎಷ್ಟು 32 ವಿದ್ಯಾರ್ಥಿಗಳು ತೋರಿಸ್ತಾ ಇದೆ ಹೈಯೆಸ್ಟು. ಈ ಒಂದು ನಕ್ಷೆಯಲ್ಲಿ 32 ವಿದ್ಯಾರ್ಥಿಗಳು ಅಂತಂದರೆ 4 ರಿಂದ 5 ಗಂಟೆಗಳ ಕಾಲ. ಎಷ್ಟು ಗಂಟೆ ಕಾಲ ಅಂತ ಕೇಳ್ತಾ ಇದ್ದಾರೆ. ಹಾಗಾಗಿ 4 ರಿಂದ 5 ಗಂಟೆಗಳ ಕಾಲ ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ಟಿವಿಯನ್ನು ನೋಡ್ತಾರೆ. ಸೊ ಇನ್ನು ಅದೇ ರೀತಿಯಾಗಿ ಪ್ರಶ್ನೆ ಸಂಖ್ಯೆ 2 ಏನಿದೆ ನೋಡಿ, 4 ಗಂಟೆಗಳಿಗಿಂತ ಕಡಿಮೆ ಕಾಲ ಅಂತಂದರೆ, ಇಲ್ಲಿ 4ಕ್ಕಿಂತ ಕಡಿಮೆ ಕಾಲ ಅಂತಂದರೆ ನೀವು ನೋಡ್ಬೋದು, 4ಕ್ಕಿಂತ ಕಡಿಮೆ 22 ವಿದ್ಯಾರ್ಥಿಗಳು, 8 ವಿದ್ಯಾರ್ಥಿಗಳು, 4 ವಿದ್ಯಾರ್ಥಿಗಳು ಈ ಒಂದು ನಕ್ಷೆಯಲ್ಲಿ ತೋರಿಸ್ತಾ ಇದ್ದಾರೆ. ಅಂದರೆ 4ಕ್ಕಿಂತ ಕಡಿಮೆ ತೆಗೆದುಕೊಳ್ಬೇಕು. ಸೊ ಅದರಲ್ಲಿ 22, 8, 30, 30+4, 34 ವಿದ್ಯಾರ್ಥಿಗಳು, 34 ವಿದ್ಯಾರ್ಥಿಗಳು ಏನು ಮಾಡ್ತಾ ಇದ್ದಾರೆ ಅಂತಂದರೆ, 4ಕ್ಕಿಂತ ಕಡಿಮೆ ಗಂಟೆ ಟಿವಿಯನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಎಷ್ಟು ವಿದ್ಯಾರ್ಥಿಗಳು 5ಕ್ಕೂ ಹೆಚ್ಚು ಗಂಟೆಗಳ ಕಾಲ ಟಿವಿಯನ್ನು ನೋಡ್ತಾ ಇದ್ದಾರೆ? 5ಕ್ಕಿಂತ ಹೆಚ್ಚು ಅಂತಂದರೆ 5ಕ್ಕಿಂತ ಹೆಚ್ಚಿರುವಂಥದ್ದು ನಾವು ತೆಗೆದುಕೊಳ್ಬೇಕು. 8+6, ಇಲ್ಲಿ ನಕ್ಷೆಯನ್ನು ನೋಡಿ, 8+6 14 ವಿದ್ಯಾರ್ಥಿಗಳು. 14 ವಿದ್ಯಾರ್ಥಿಗಳು ಏನು ಮಾಡ್ತಾ ಇದ್ದಾರೆ ಅಂತಂದರೆ, 5 ಗಂಟೆಗಿಂತ ಹೆಚ್ಚಿನ ಕಾಲ ಟಿವಿಯನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಇಲ್ಲಿಗೆ ಪ್ರಶ್ನೆ ಸಂಖ್ಯೆ 5 ಮುಕ್ತಾಯವಾಯಿತು. ಅಲ್ಲದೇ ಅಭ್ಯಾಸ 3.1 ಕೂಡ ಮುಕ್ತಾಯವಾಯಿತು. ಇನ್ನು ಅಭ್ಯಾಸ 3.2 ಬೇಕಾದರೆ ಮುಂದಿನ ವಿಡಿಯೋ ತನಕ ವೇಟ್ ಮಾಡಿ. ಅಲ್ಲಿವರೆಗೂ ಧನ್ಯವಾದಗಳು, ಶುಭ ದಿನ.